ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಶ್ರೀ ಸಂತ ಸೇವಾಲಾಲ್ ಜಯಂತೋತ್ಸವ ಶುಭಾಶಯಗಳು ಜಗಳೂರು ಪಟ್ಟಣದ ಶ್ರೀ ಸೇವಾಲಾಲ್ ವಿದ್ಯಾಸಂಸ್ಥೆ ಅಡಿಯಲ್ಲಿ 284 ಜಯಂತೋತ್ಸವ ಅಂಗವಾಗಿ ಶ್ರೀ ಮಾರುತಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಂತ ಸೇವಾಲಾಲ್ ಪ್ರತಿಮೆಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸೇವಾಲಾಲ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮುನಿನಾಯಕ್, ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಮಾಲತಿ, ಜಗಳೂರು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಆಂಜನೇಯ ನಾಯಕ್, ಮಂಜಾ ನಾಯಕ್, ಆರ್ ಶಿವನಾಯಕ್ ಶಿಕ್ಷಕರು, ಮಂಜಾಣ ಶಿಕ್ಷಕರು ಆರ್ ಜಯಣ್ಣ, ಶಿವಕುಮಾರ್ ನಾಯಕ್, ಎಲ್ ರಾಜ್ಕುಮಾರ್, ಆರ್ ಮಂಜಣ್ಣ, ಬಂಜಾರ ಸಮಾಜದ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು. ಸೇವಾಲಾಲ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮುನಿನಾಯಕ್ರವರು ಪೂಜಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಹೇಳಿ ಸರ್. ಕಾರ್ಯದರ್ಶಿಗಳು, ಶ್ರೀ ಸೇವಾಲಾಲ್ ವಿದ್ಯಾಸಂಸ್ಥೆ, ಈ ಸಂಸ್ಥೆ ವತಿಯಿಂದ ಸೇವಾಲಾಲ್ ವಿದ್ಯಾಸಂಸ್ಥೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಸೇವಾಲಾಲ್ ಮತ್ತು ಮರಿಯಮ್ಮ ಇವತ್ತು 284 ಜಯಂತಿ ಶ್ರೀ ಸೇವಾಲಾಲ್ ಮಹಾರಾಜರದು. ಸೊ ಈ ಸೇವಾಲಾಲ್ ತಂದೆ ತಾಯಿ ಭೀಮಾ ನಾಯಕ್ ಮತ್ತು ಧರ್ಮಣಿ ಆಡಿ ಅಂತ, ಅವ್ರ ತಂದೆ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಸೇವಾಲಾಲ್ ಮಹಾರಾಜರು. ಅವರು ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಸಾಕಷ್ಟು ಸೇವೆಗಳು ಮಾಡಿಕೊಂಡು ಪೋರ್ಚುಗೀಸರಲ್ಲಿ ಹಡಗುಗಳನ್ನು ನಿಂತಾಗ ಸಮುದ್ರದಲ್ಲಿ ಅದನ್ನು ತನ್ನ ಸಾಹಸದಿಂದ ಪ್ರದರ್ಶಿಸಿದರು. ಅಲ್ಲಿಂದ ಮೋತಿವಾಳು ಅಥವಾ ಸೇವಾಲಾಲ್ ಅಂತ ಹೇಳಿ ಅವನ ಹೆಸರು ಬಂತು. ಅಲ್ಲಿಂದ ಹುಟ್ಟಿದ್ದವನು ಹೊನ್ನಾಳಿ ತಾಲೂಕು ಸೇರುಗೊಂಡನಪಟ್ಟಣ ಹಳ್ಳಿಯಲ್ಲಿ ಅವನು ಜನ್ಮ ತಳ್ಳಿದ್ದು. ಈಗ ಅಲ್ಲಿ ಇವತ್ತು ವಿಜೃಂಭಣೆಯಿಂದ ನಿನ್ನೆ ಪೂಜೆ ಕಾರ್ಯಕ್ರಮ ಎಲ್ಲ ಆಗಿದೆ. ಅದೇ ಥರ ನಾವು ಎಲ್ಲ ಗ್ರಾಮಗಳಲ್ಲೂ ನಮ್ಮ ಹಟ್ಟಿ ಜನಾಂಗ ಎಲ್ಲಿ ಇದೆಯೋ ತಾಂಡದಲ್ಲಿ ಅಲ್ಲ ಪ್ರತಿಯೊಂದು ತಾಂಡದಲ್ಲೂ ಸಹ ಅದು ಈ ಶಿವಲಾಲ್ ಮಹಾರಾಜರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಳ್ಳೆಯ ಉದ್ದೇಶಕ್ಕೆ ಶಾಲಾ ಕಾಲೇಜುಗಳಿಗೆ ಬಡ ಮಕ್ಕಳಿಗೆ ಮೂಢನಂಬಿಕೆಯನ್ನು ಹೋಗಲರ್ಸಲು ಶ್ರಮಪಟ್ಟಿದ್ದು. ಹಿಂದೆ ಬುದ್ಧ ಇವರು ಎಲ್ಲ ಬುದ್ಧವಾಗಿ ಅವರ ಏನೇನು ಬೋಧನೆ ಮಾಡಿದ್ರು ಅದನ್ನು ತತ್ವವನ್ನು ಇವರು ಸಾರಿದ್ದು. ಈ ಹಿಂಸೆಯನ್ನು ಮಾಡಬೇಡಿ, ಅಹಿಂಸೆಯನ್ನು ಮಾಡಿ ಅದೆಲ್ಲ ಮಾಡಿಬಿಟ್ಟು ನಮಗೆ ಒಳ್ಳೆಯ ನಮ್ಮ ಜನಾಂಗಕ್ಕೆ ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವು